ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹೊರಗಡೆ ತುಂಬ ಮಳೆ ಬರ್ತಾ ಇದೆ, ತುಂಬ ಚಳಿ ಆಗ್ತಿದೆ. ಸ್ವೆಟರ್ ಹಾಕೊಂಡ್ಬಿಟ್ಟಿದ್ದೀವಿ ಇಬ್ರು. ಇದು ಯಾವುದು ರೆಸಿಪಿ ಮಾಡ್ತಾ ಇರೋದು ನೀವು ಇವಾಗ? ನೀವು ಮಾಡ್ತಾ ಇರೋ ರೆಸಿಪಿ ಯಾವ್ದು ಹೇಳಿ? ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ತಾ ಇದಾರಂತೆ. ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡೋಣ, ಬನ್ನಿ. ಅದು ನೋಡೋದಕ್ಕೂ ಮುಂಚೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನು ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡಿ. ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬ್ರೆಡ್ ತೊಗೊಂಡಿದ್ದೀನಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪೀಸ್ ತೊಗೊಂಡಿದ್ದೀನಿ. ಇದರೊಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಾಗೆ ಎರಡು ಪೀಸ್ನ ಬ್ರೆಡ್ ತೊಗೊಳ್ಳೋಣ ಸೈಡಲ್ಲಿ. ತೊಗೊಂಡಾದಮೇಲೆ ಸೈಡಲ್ಲಿ ಇದೆಯಲ್ಲ ಇದು ಲೇಯರು, ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ತುಂಬ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಫುಲ್ಲು ಕಟ್ ಮಾಡ್ಕೊಳ್ಳೋಣ, ಎಲ್ಲನೂ ಇದೇ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿನೂ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಉದ್ದ ಹಚ್ಕೊಂಡಿರೋ ಸ್ವಲ್ಪ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಅದ್ರ ಜೊತೆಗೆ ಆಲೂಗೆಡ್ಡೆದು ಮಿಕ್ಸಿಂಗು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಟರ್, ನಂದಿನಿ ಬಟರ್ ತೊಗೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಪನ್ನೀರ್ ಇದು ಸತನು ತೊಗೊಂಡಿದ್ದೀನಿ ಬನ್ನಿ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸೋಣ. ಪನ್ನೀರ್ನ ತೊಗೊಂಡಿದ್ದೀನಿ, ಇದನ್ನು ಈ ರೀತಿ ತೆಳ್ಳಗೆ ಉದ್ದ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ತುಂಬ ದಪ್ಪನೂ ಬೇಡ, ಇನ್ನು ಎಷ್ಟು ನಿಮ್ಮ ಕೈಲಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಲ್ಲೇ ಕಟ್ ಮಾಡ್ಕೊಳ್ಳಿ ಬನ್ನಿ. ಇದೇ ಥರನೂ ಎಲ್ಲನೂ ಕಟ್ ಮಾಡ್ಕೊಬಿಡೋಣ ಫಸ್ಟು ನೋಡಿ. ಈ ರೀತಿ ಎಲ್ಲನೂ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಕೈಲಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ನಾನು ಎಲ್ಲ ಥರನೂ ಇದನ್ನು ಕಟ್ ಮಾಡಿಕೊಂಡಿದ್ದೀನಿ. ಇದನ್ನು ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಬ್ರೆಡ್ ತೊಗೊಂಡೆ ಇವಾಗ, ಮಯೋನೇಸ್ ಅಂತ ಇರುತ್ತೆ, ಇದು ಅಂಗಡೀಲಿ ಬೇಕಾದ್ರೆ ಸಿಗುತ್ತೆ ನಿಮಗೆ, ತೊಗೊಬನ್ನಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಬ್ರೆಡ್ಗೆ ಹಾಕ್ಕೋತೀನಿ, ತುಂಬ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಉಳಿ ಉಳಿ ಉಳಿಯುತ್ತೆ ಆಮೇಲೆ ಇದು ನಿಮಗೆ ನೋಡಿ. ನಾನು ಈ ರೀತಿ ಸ್ವಲ್ಪ ಮಾಡಿಕೊಳ್ಳೋಣ, ಅದೇ ಥರ ಇನ್ನೊಂದು ಪಿಸ್ಕೂ ಹಾಕ್ಕೊಳ್ಳೋಣ ಇದಾಗಿದೆಯಲ್ವಾ. ಇದಕ್ಕೆ ನಾವು ಬಟರ್ ಇದೆಯಲ್ಲ, ಬಟರ್ ಬಟರ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಒಂದು ಹಾಕಾಯಿತು, ಅದೇ ಥರ ಇನ್ನೊಂದು ಸ್ವಲ್ಪ ತಗೊಂಡು ಇದನ್ನು ಇದೇ ರೀತಿ ನೀಟಾಗಿ ಎಲ್ಲ ಕಡೆನೂ ಬಟರ್ನ ಮಾಡ್ಕೋಬಿಟ್ಟು ನೋಡಿ. ಇವಾಗ ಎರಡಕ್ಕೂ ಬಟರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಆಲೂ ಹೇಳಿದ್ನಲ್ಲ, ಆಲೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು, ಇದಕ್ಕೆ ಆಲೂ ಫುಲ್ಲು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇನೆ, ಇದನ್ನು ಸ್ವಲ್ಪ ತಗೊಳ್ಳಿ. ಇದಕ್ಕೆ ಒಂದು ಬ್ರೆಡ್ಡಿಗೆ ಮಾತ್ರ ಹಾಕ್ಕೊಳ್ಳಿ ಈ ರೀತಿ, ಈ ರೀತಿ ಒಂದು ಬ್ರೆಡ್ಡಿಗೆ ಮಾತ್ರ ಹಾಕ್ಕೊಳ್ಳಿ. ಇದಕ್ಕೆ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ತೊಗೊಂಡಿದ್ದೆನಲ್ಲ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡಿ. ಇದಕ್ಕೆ ಅದನ್ನು ಸ್ವಲ್ಪ ಇದ್ರ ಮೇಲೆ ಹಾಕೋಬಿಡಿ, ನಿಮಗೆಷ್ಟು ಅನುಕೂಲ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ.
ಒಂದು ಮೀಡಿಯಮ್ ಆಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿನ ಹಾಕೋಕೊಳ್ಕೊಬಿಡಿ. ಈ ರೀತಿ ಹಾಕೊಂಡಾದ್ಮೇಲೆ ಅದಕ್ಕೆ ನಾವು ಪನ್ನೀರ್ ತೊಗೊಂಡಿದ್ವಲ್ಲ, ಈ ಶೀಟ್ ಪನ್ನೀರ್ ಶೀಟ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕೋಣ. ನಿಮಗೆ ಪನ್ನೀರ್ ಎಷ್ಟು ಇಷ್ಟ ಆಗುತ್ತೋ ಅದ್ರ ಮೇಲೆ ಡಿಪೆಂಡು ನಿಮಗೆ. ನಾನು ಒಂದೊಂದಕ್ಕೆ ಒಂದೊಂದು ಸ್ವಲ್ಪ ಹಾಕೊಂಬರ್ತೀನಿ. ಇದನ್ನು ಹಾಕೋದ್ಮೇಲೆ ಇದ್ರ ಮೇಲೆ ಇನ್ನೊಂದು ರೈಲ್ ಇದೆಯಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ಲು ಅಲ್ವಾ. ಇದೇ ಥರನೂ ಎಲ್ಲನೂ ರೆಡಿ ಮಾಡ್ಕೋಬಿಡೋಣ. ನೋಡಿ ಎಲ್ಲನೂ ಈ ರೀತಿ ನಾನು ಫಿಲಪ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ನೋಡಿ ನಿಮಗೆ ಮಾಲಲ್ಲಿ ಇದು ಸಿಗ್ಬೋದು, ನಿಮಗೆ ನಿಮ್ಮ ಮನೇಲಿದ್ದರೆ ಓಕೆ, ಇಲ್ಲ ಅಂತಂದರೆ ಮಾಲ್ಗಳಲ್ಲಿ ಸಿಗುತ್ತೆ. ಇದು ಬ್ರೆಡ್ನ ರೋಸ್ಟ್ ಮಾಡೋದೇ ಅಂತ ಬರುತ್ತಿದ್ದು ನೋಡಿದ್ರಲ್ಲ, ಈ ರೀತಿ ಬರುತ್ತಿದ್ದು. ಇದರ ಪ್ರೈಸ್ ಬಂದು ಜಾಸ್ತಿ ಇಲ್ಲ, 250 ರೂಪಾಯಿ ಅಷ್ಟೇ ಪ್ರೈಸ್ ಇದ್ರದ್ದು. ನಿಮಗೆ ಎಲ್ಲ ಮಾಲ್ಗಳೆಲ್ಲ ಸಿಗುತ್ತೆ, ಒಂದೊಂದು ಮಾಲ್ಗಳಲ್ಲಿ ಸಿಗಲ್ಲ. ನೋಡ್ಕೊಂಡು ಈ ನಿಮ್ಮ ಮನೇಲಿದ್ದರೆ ಓಕೆ, ಇಲ್ಲ ಅಂತಂದರೆ ತೊಗೋಬೇಕಾಗತ್ತೆ. ಹೆಂಚ್ ಮೇಲೂ ಮಾಡ್ಬೋದು, ಆದರೆ ಹೆಂಚ್ ಮೇಲೆ ಮಾಡೋದು ಏನಾಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇವೆಲ್ಲ ಓಪನ್ ಆಗುತ್ತೆ, ಅದರಿಂದ ಮಾಡೋಕ್ಕಾಗಲ್ಲ. ಇದಿದ್ರೆ ಪರ್ಫೆಕ್ಟಾಗೆ ಬರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇದನ್ನು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದ್ರ ಸುತ್ತ ಬಟರ್ ಇದೆಯಲ್ಲ ಅದನ್ನು ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯೆಲ್ಲ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಇದು ಒಂದು ನಾವೆಲ್ಲ ರೆಡಿ ಮಾಡಿಕೊಂಡಿದ್ವಲ್ಲ ಅದಕ್ಕೆ ಅಲ್ಲಿ ಒಂದು ಸೈಡು ಬಟರ್ ಹಾಕ್ತೋ, ಇಲ್ಲಿ ಇನ್ನೊಂದು ಸೈಡ್ನ ಇದ್ರ ಮೇಲೆ ಬಟರ್ ಹಾಕ್ಬೇಕಾಗತ್ತೆ. ಈ ರೀತಿ ಒಂದು ಸೈಡು ಫುಲ್ಲು ನೀಟಾಗೆ ಈ ರೀತಿ ಬಟರ್ ಹಾಕ್ಬಿಡಿ. ಅದಾದಮೇಲೆ ಇದನ್ನು ಈ ರೀತಿ ಓಪನ್ ಮಾಡ್ಕೊಡಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಕ್ಕೊಳ್ಳಿ ಇದನ್ನು, ಹಿಂಗೆ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ. ಈ ರೀತಿ ಕ್ಲೋಸ್ ಮಾಡಾದ್ಮೇಲೆ ಇಲ್ಲೊಂದು ನಿಮಗೆ ಲಾಕ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ ನಿಮಗೆ. ಈ ಲಾಕ್ನ ಓಕೆ ಮಾಡಿದ್ರೆ ಇಲ್ಲಿ ನೋಡಿ ನೀವು ಯಾವ ಕಡೆ ಆಡಿಸಿದ್ರೂ ಬೀಳಲ್ಲ. ಇದನ್ನು ಇವಾಗ ಸ್ಟೋವ್ ಮೇಲೆ ಬಿಸಿ ಮಾಡೋಣ. ಅದಕ್ಕಿಂತ ಮುಂಚೆ ಗ್ಯಾಸ್ ಹಚ್ಕೊಳ್ಳೋಣ. ನೋಡಿ ಈ ರೀತಿ ಇಡೋಣ. ಇದೊಳಗೆ 1 ನಿಮಿಷ ಒಂದು ಸೈಡು, 1 ನಿಮಿಷ ಇನ್ನೊಂದು ಸೈಡು ಅಷ್ಟೇ ಬೇಕಾಗಿರೋದು. ತುಂಬ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಇದೊಳಗೆ ಸೀದೋಗ್ಬಿಡುತ್ತೆ. ನೀವು ನೋಡ್ಕೋಬೋದು, ತುಂಬ ಜಾಸ್ತಿ ಹೊತ್ತು ಇಡೋಕ್ಕೋಗ್ಬೇಡಿ. ಬೇಕಾದ್ರೆ ಅವಾಗ ಅವಾಗ ನೀವು ಬೇಕಾದ್ರೆ ಓಪನ್ ಮಾಡಿ ಯಾವ ರೀತಿ ಇದೆ ಅಂತಲೂ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಅದಕ್ಕೋಸ್ಕರ ನೋಡಿ ಈ ರೀತಿ ಬರುತ್ತೆ. ಇದು ಒಂದು ಸೈಡು, ಇದು ಇನ್ನೊಂದು ಸೈಡು. ಇಷ್ಟು ಬಂದರೆ ಸಾಕು. ಇದೇ ಥರನೂ ಎಲ್ಲನೂ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಈ ರೀತಿ ಅಪ್ಲೈ ಮಾಡಿ ಬಟರ್, ಹಂಗಂದರೆ ಬೆಣ್ಣೆ ಈ ರೀತಿ ಮಾಡಿದ್ರೆ. ನೋಡಿ ಇನ್ನೊಂದು ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ ರೆಡಿ ಇದೆ ಅದು, ಅದನ್ನು ಸತನು ಬಿಸಿ ಇದೆ. ನಾನು ನಿಧಾನಕ್ಕೆ ಇದನ್ನು ತಕ್ಕೋತೀನಿ. ಇದನ್ನು ಸತನು ತೆಗೆದಿಟ್ಟಿದ್ದೀನಿ. ಇದ್ರ ಮೇಲೂ ಅಪ್ಲೈ ಮಾಡಿ ಬಟರ್ನ. ಒಂದು ಸೈಡ್ ಅಪ್ಲೈ ಮಾಡಿದ್ರೆ ಸಾಕು. ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಬಿಸಿ ಬಿಸಿ ಇದೆ. ಇದು ಆರೋದ್ರೆ ತಿನ್ನೋಕ್ಕೆ ಮಜಾ ಇರಲ್ಲ, ಬಿಸಿ ಬಿಸಿ ತಿಂದ್ರೇ ಮಜಾ ಇರುತ್ತೆ. ಆಲ್ರೆಡಿ ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ಬಿಡೋಣ ಫಸ್ಟಾಗಿ. ನೀವು ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ಇದೇ ರೀತಿ ವಿಡಿಯೋನ ಸಪೋರ್ಟ್ ಮಾಡಿ.
ರೆಸಿಪಿ ಯಾಕೆ ಮಾಡಿದ್ದು ಅಂತ ಅಂದರೆ, ನಮ್ಮ ಒಬ್ಬರು ಸಬ್ಸ್ಕ್ರೈಬರು ನಮಗೆ ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಈ ರೆಸಿಪಿನ ನಾವು ತೋರಿಸ್ತಾ ಇದ್ದೀವಿ. ಸೊ ಕಮೆಂಟ್ ಕೂಡ ಹಾಕಿದ್ದೀನಿ, ನೀವು ಕೂಡ ಚೆಕ್ ಮಾಡಿ ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಈ ಒಂದು ರೆಸಿಪಿ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ ನೋಡಿ, ನಾನು ಕೊಡ್ದಂಗ ಒಬ್ರೇ ತಿಂತವ್ರೆ, ಎಂತ ಕಳ್ರಿ ಇವರು ಅಂತ. ಎಲ್ಲಾ ಸಲ ಫಸ್ಟ್ ಇವ್ರು ಕೊಟ್ಟು 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 ನಾನೇ ತಿನ್ಲಿಲ್ಲ, ಅದಕ್ಕೆ ಈ ಸಲ ಫಸ್ಟ್ ನಾನೇ ತಿನ್ಕೊಬಿಡ್ತೀನಿ. ಮೋಸ ಮೋಸ ಇದು, ನಾನ್ ಕಂಡಿಸ್ತೀನಿ. ಅದೇ ರೀತಿ ಕರೀತಾ ಇದ್ದಾಳೆ, ಬಾ 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 ಮೇಲ್ ಬಾ. ಇಲ್ಲಿಕ್ಕೂ ಸೌಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ರೀತಿ ಹೇಳ್ತಾ ಇರೋದಕ್ಕೋಸ್ಕರನಾದ್ರೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ, ಎಕ್ಸ್ಪೆಷಲಿ ಅವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ತೀರಾ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡ್ರಪ್ಪ ನಮಗೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.